ವಿಶ್ವಕ್ಕೆ ಪರಿಚಯ ಮಾಡಿ ವಿಶ್ವ ಪರ್ಯಟನ ಮಾಡಿದೆ. ವಿಶ್ವವೇ ಸಿನಿಮಾಟಕ್ಕೆ ಬರೋದಕ್ಕೆ ಕಾರಣೀಭೂತರಾಗಿ ನಡೆದಾಡುವ ದೇವರಾಗಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿರುವ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರನ್ನ ನಾನು ಸ್ಮರಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪ್ರಮುಖವನ್ನು ವಹಿಸಿರ್ತಕ್ಕಂಥ ನಾನು ಓದಿದ ಶ್ರೀ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಇತಿಹಾಸದ ವ್ಯವಸ್ಥೆಯ ಮಧ್ಯದಲ್ಲಿ ಶ್ರೀಮಠ ಮತ್ತು ಡಾಕ್ಟರ್ ಪರಮೇಶ್ವರ ಅವರ ಕುಟುಂಬಕ್ಕೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನ ಅರ್ಥ ಮಾಡಿಕೊಂಡು ಬೆಳಗಾವಿಯ ವಿಧಾನಸೌಧದ ಅಧಿವೇಶನವನ್ನು ಕೂಡ ನಡೀತಾ ಇದ್ರು ಕೂಡ ತಮ್ಮ ಕಾರ್ಯನಿಮಿತ್ತ ಬರೋದ್ರು ಇದ್ರು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಸಜ್ಜನಿಕೆಗೆ ಬದುಕನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಏನೆಲ್ಲ ಶ್ರೀಮಂತಿಕೆ ಇದ್ರು ಕೂಡ ಇದ್ಯಾವುದು ನನ್ನದು ಅಲ್ಲ ಅನ್ನುವ ಒಂದು ಭಾವನೆಯಿಂದ ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ನನ್ನ ಸಹೋದರ ಸಮಾನವಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನೀರೆ ನುಡಿಗೆ ಹೆಸರಾಗಿ ಸತ್ಯವನ್ನ ಎಂದೂ ಕೂಡ ಮರೆಮಾಚೋದಕ್ಕೆ ಸಾಧ್ಯತೆ ಇಲ್ಲ ಅನ್ನುವ ಒಂದು ದಿವ್ಯ ಮಂತ್ರವನ್ನು ಮೈಗೂಡಿಸಿಕೊಂಡು ಅದೇ ರೀತಿಯಲ್ಲಿ ತಮ್ಮ ಬಾಳ್ವೆಯನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸಹಕಾರ ಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಒಂದು ಕಡೆ ಆದರೆ ಇದು ಹೆಚ್ಚಿನ ಪ್ರಚಾರವನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ಆತ್ಮೀಯತೆಯಿಂದ ಪ್ರೀತಿಯಿಂದ ಅವರು ಹೇಳಿದ ಮಾತು ಇಡೀ ಕರ್ನಾಟಕವೇ ಒಂದು ರೀತಿಯ ಚರ್ಚಾ ವಿಷಯವಾಗಿರ್ತಕ್ಕಂಥ ಕಾರ್ಯಕರ್ತರಾಗಿರ್ತಕ್ಕಂಥ ಸದ್ದು ಗದ್ದಲವಿಲ್ಲದೆ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ದಕ್ಷತೆಗೆ ಹೆಸರಾಗಿರ್ತಕ್ಕಂಥ ನನ್ನ ಸನ್ಮಿತರಾಗಿರ್ತಕ್ಕಂಥ ಹಿರಿಯರಾದ ರಾಜಣ್ಣವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ನಮ್ಮೆಲ್ಲರ ನಾಯಕರು, ರಾಷ್ಟ್ರದ ರಾಜಕಾರಣದಲ್ಲಿ 5 ಬಾರಿ ಲೋಕಸಭಾ ಸದಸ್ಯರಾಗಿ ದೇಶ ವಿದೇಶ ಸುತ್ತಿದ್ರು ಮತ್ತೆ ಕೊನೆಗೆ ಬರ್ತಕ್ಕಂಥ ತುಮಕೂರಿನಲ್ಲಿ ಯಾವ್ಯಾವ ಯೋಜನೆಗಳಿವೆ ಅನ್ನೋದನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ 85ರಲ್ಲೂ ಕೂಡ ಯುವಕರಾಗಿ ಎಲ್ಲ ಕಚೇರಿಗಳಿಗೂ ಸುತ್ತ ಇರ್ತಕ್ಕಂಥ ಲೋಕಸಭಾ ಸದಸ್ಯರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಎಸ್ ಬಸವರಾಜ್ ಅವರೇ, ವಿಧಾನಸಭಾ ಸದಸ್ಯರು ಸನ್ಮಿತರಾಗಿರ್ತಕ್ಕಂಥ ಸುರೇಶ್ ಗೌಡ್ ಅವರೇ, ಜ್ಯೋತಿ ಗಣೇಶ್ ಅವರೇ, ಹಿರಿಯರಾಗಿರ್ತಕ್ಕಂಥ ರೇವಣ ಸಿದ್ದಯ್ಯ ಸಾಹೇಬ್ರವರೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಕಾನೂನು ಮತ್ತು ಸುವ್ಯವಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಅಶೋಕ್ರವರೇ, ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಶ್ರೀಮಠದ ಇಬ್ಬರು ಕಿರಿಯ ಮಹಾಸ್ವಾಮಿಗಳವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಬಂದಿರ್ತಕ್ಕಂಥ ಎಲ್ಲ ಗುರುಚರ ಮೂರ್ತಿಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಭಕ್ತಾದಿ ಹಿರಿಯರೇ, ಪ್ರಾಯಶಃ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಅಂತ್ಯವಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಶ್ರೀಮಠದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಂಜುಂಡಪ್ಪ ಸಾಹೇಬ್ರವರೇ, ನನ್ನ ಮತ್ತು ನನ್ನ ಕುಟುಂಬದ ಯಾವುದೋ ಜನ್ಮದ ಸುಕೃತ ಅಂತ ನನಗೆ ಅನಿಸ್ತದೆ. ಸುಮಾರು ಜನ ಬುದ್ಧಿಜೀವಿಗಳು, ಪ್ರಜ್ಞಾವಂತರು, ದೇಶದ ಚಿಂತಕರು, ಶ್ರೀಮಠದ ಹಿನ್ನೆಲೆಯನ್ನು ಬಲ್ಲವರಾಗಿರ್ತಕ್ಕಂಥ ಸಹಸ್ರಾರು ಜನ ಇದ್ದಾರೆ. ಈ ಜಾಗವನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅರಿವಿಲ್ಲದೆ ನಮ್ಮ ಶ್ರೀಮತಿಯವರು ಈ ಪವಿತ್ರವಾದ ಕೆಲಸವನ್ನು ಮಾಡಿದ್ದಾರೆ. ಈ ಪವಿತ್ರ ಕೆಲಸದಲ್ಲಿ ನಂದು ಕೂಡ ಒಂದು ಅಳಿವು ಸೇವೆ ಇರಲಿ ಅನ್ನೋ ದೃಷ್ಟಿಯಿಂದ ನಾನು ಕೂಡ ಬಂದಿದ್ದೇನೆ. ನಿಮ್ಮ ಆಶೀರ್ವಾದವನ್ನು ಕೋರ್ತೀನಿ, ಪೂಜೆ ಲಕ್ಷ್ಮೀಕರಣವನ್ನು ಕೋರ್ತೀನಿ. ಏನ್ ಮಾತಾಡ್ತಾರೆ ಸೋಮಣ್ಣ ಅನ್ನೋದನ್ನ ತುಂಬಾ ಒಂದು ರೀತಿ ಕಾಯ್ತಕ್ಕಂಥ ಸಂಘ ಸೃಷ್ಟಿಯಾಗಿದೆ.
ನಾನು ಡಾಕ್ಟರ್ ಪರಮೇಶ್ವರ್ ಅವರು 45 ವರ್ಷಕ್ಕೂ ಮೇಲ್ಪಟ್ಟು ಸ್ನೇಹಿತ. ಅವ್ರ ತಂದೆಯವರು ಪೂಜ್ಯರಾದ ಗಂಗಾಧರಯ್ಯನವರು ವಿಜಯನಗರದಲ್ಲಿ ಅವ್ರ ವಿದ್ಯಾಸಂಸ್ಥೆ ಇದೆ. ಸ್ವಾಮೀಜಿಯಲ್ಲಿ ಬಂದಾಗೆಲ್ಲ ನಮ್ಮ ಮನೆಗೆ ಬರು. ಅವತ್ತಿನ ಕಾಲದಲ್ಲಿ ಅವ್ರಿಗೆ ಆನಂದ ಆಗ್ತಾ ಇದ್ದಿದ್ದು ಸೋಮಣ್ಣ ಒಬ್ಬ ಬಸವಣ್ಣವ್ರ ಅನುಯಾಯಿ ಆಗಿದ್ದಾರೆ, ಸಿದ್ಧಗಂಗಾ ಮಠ ಬರೋದಕ್ಕೆ ಅರ್ಹತೆ ಇದೆ ಅನ್ನೋ ಮಾತನ್ನ ಬಹಿರಂಗವಾಗಿ ಯಾರಾದರೂ ಹೇಳಿದ್ರೆ ಅದು ಪೂಜ್ಯರಾದ ಗಂಗಾಧರಪ್ಪವರು, ದಿವಂಗತ ಗಂಗಾಧರಪ್ಪವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ನನಗೆ ಎಷ್ಟೊಂದು ಹೊಗಳಿದ್ರು ಕೂಡ ಸಾಲ್ದು. ಅವರ ಅನೇಕ ಪವಾಡಗಳನ್ನು ನೋಡಿದ್ದೇನೆ, ಕಂಡಿದ್ದೇನೆ, ಅನುಭವಿಸಿದ್ದೇನೆ, ಅವ್ರ ಕೃಪಾಶೀರ್ವಾದವನ್ನು ಕೂಡ ಪಡೆದಿದ್ದೇನೆ. ಎಂಥ ಸಂದರ್ಭದಲ್ಲೂ ಕೂಡ ವಿಚಲಿತರಾಗದೆ ನಿಮ್ಮ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು ಅನ್ನುವ ಮನೋಭಾವನೆಯನ್ನು ಸಂದೇಶ ಅವರ ಮಹಾನ್ ತಪಸ್ವಿಗಳು. ಯಾವುದೋ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಒಂದು ಕಡೆ ಸಿದ್ಧಗಂಗಾ ಶ್ರೀಗಳವರ ಗದ್ದಿಗೆ, ಮತ್ತೊಂದು ಕಡೆ ಉದ್ದಾನ ಶ್ರೀಗಳವರ ಗದ್ದಿಗೆ. ಈ ಮಧ್ಯದ ಜಾಗದಲ್ಲಿ ಅನೇಕ ಸಂದರ್ಭದಲ್ಲಿ ನಾನು ಕೂಡ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಕುಳಿತುಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತಿನ ಗುರುಗಳು ಇಲ್ಲೇ ಮಾಡಿ ಕಾರ್ಯಕ್ರಮ ಅಂದಾಗ ನನಗೆ ಆನಂದ ಆಯಿತು. ದೇವ್ರು ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋದ್ರೆ ಎಲ್ಲಿದ್ದಾನೆ ಹುಡ್ಕೋ ಸಿಕ್ತಾ ಸರ. ದೇವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ ಎನ್ನುವ ಭಾವನೆ ಇದ್ರೆ ಆ ಶಿವಕುಮಾರ ಮಹಾಸ್ವಾಮಿಗಳವರು ಸಿದ್ಧಲಿಂಗ ಮಹಾಸ್ವಾಮಿಗಳವರ ಜೊತೆಯಲ್ಲಿ ನಮ್ಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಎನ್ನುವ ಸಂತೋಷದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನನಗೆ ಇಚ್ಛೆ ಪಡ್ತೀನಿ. ಬಂದುಬಿಡೇ ನಾನು ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ. ನನಗೆ ಶ್ರೀಗಳವ್ರ ಬಗ್ಗೆ, ಶ್ರೀಗಳವರ ಪವಾಡದ ಬಗ್ಗೆ, ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶದ ಬಗ್ಗೆ ಹೇಳ್ತಾ ಇದ್ರೆ ಆನಂದ ಆಗ್ತದೆ. ನಿನ್ನೆವರೆಗೂ ಬಿಸಿಲು ಮಳೆ ಇತ್ತು. ಭಗವಂತ ಇವತ್ತು ಏನ್ ಮಾಡ್ತಾರಪ್ಪ ಅಂತ ಅಂದ್ಬಿಟ್ಟು ನಾವು ಈ ತಾರ್ಪಾರ ಹಾಕ್ತಿದ್ವಿ. ಇದೇನಿದು ಜರ್ಮನ್ ಟೆಂಟು, ಇವತ್ತು ಬಿಸಿಲು ಹೊಡಿತಾ ಇದೆ. ಯಾರು ಹಾಕಾಕೆ ನಮಗೆ ಯೋಚನೆ ಮಾಡಿದ್ರು ಚಳಿ ಇತ್ತು, ಇನ್ನೇನು ಬೇಕು ಅಂತ ಇದ್ವಿ. ಆದ್ರೆ ಸಿದ್ಧಗಂಗಾ ಮಠದ ಇತಿಹಾಸ, ಸಿದ್ಧಗಂಗಾ ಮಠದ ನಡೆದು ಬಂದ ದಾರಿ, ಸಿದ್ಧಗಂಗಾ ಮಠದಲ್ಲಿ ಹೋದಂತ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ವಿದ್ಯಾದಾನವನ್ನು ಮಾಡಿ ಈ ರಾಷ್ಟ್ರದ ಸತ್ಪ್ರಜೆಗಳಾಗಿ ಬಾಳ್ಮೆಯನ್ನು ಮಾಡ್ತಕ್ಕಂಥದಕ್ಕೆ ಶ್ರೀಮಠ ಕೊಟ್ಟಿರ್ತಕ್ಕಂಥ ಕೊಡುಗೆ ಪೂರ್ವ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಸದಾ ಇರ್ತದೆ ಅನ್ನೋ ಮಾತನ್ನು ಹೇಳಿ ಹೇಳೋದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಒಂದೇ ಒಂದು ಮಾತನ್ನು ನಾನು ಡಾಕ್ಟರ್ ಪರಮೇಶ್ವರ ಅವರಿಗೆ ವಿನಂತಿ ಮಾಡೋದಕ್ಕೆ ಇಚ್ಛೆಪಡ್ತೀನಿ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಅವರು ಕಾಲೇಜಿಗೆ ಓದಿದ್ದು ಸೆಂಟ್ರಲ್ ಕಾಲೇಜಲ್ಲಿ. ಸೆಂಟ್ರಲ್ ಕಾಲೇಜ್ ಇವತ್ತು ಒಂದು ಯೂನಿವರ್ಸಿಟಿ ಆಗಿದೆ. ಆ ಯೂನಿವರ್ಸಿಟಿಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಸಹಸ್ರಾರು ಜನ ವಿದ್ವಾಂಸರು ಅಲ್ಲಿ ಬಂದು ಚರ್ಚೆ ಮಾಡ್ತಾರೆ. ಈ ಕಾಲೇಜಿನಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಓದಿದ್ದು, ಇಲ್ಲಿ ಒಂದು ಅಧ್ಯಕ್ಷಪತಿಗಳಾಗಿದ್ದರು. ಅವತ್ತು ಪೂಜೆಯಲ್ಲಿ ಬಂದು ಸುತ್ತಾರ್ಥ ಏಪ್ರಿಲ್ ತಿಂಗಳು ಇಷ್ಟೊಂದು ಗಲೀಜಿದೆ, ಏನ್ ಮಾಡ್ತೀರ ಅಂದಾಗ, ಇಲ್ಲ ಸ್ವಾಮಿ ಬೆಳಿಗ್ಗೆ ಫೈರ್ ಫೋರ್ಸ್ ಹೇಳಿದ್ದೀನಿ, ಎಲ್ಲರೂ ಬಂದು ಒಂದು 20-30 ವೆಹಿಕಲ್ ತಂದು ಇದೆಲ್ಲ ಕ್ಲೀನ್ ಮಾಡ್ತಾರೆ, ಸರ್ ಮಾಡ್ತಾರೆ. ಇವಾಗ ದೂರ ಒಂದು ಮಳೆ ಬಂದ್ಬಿಟ್ಟು ಹೆಂಗಿರ್ತದೆ ಅಂತ ಅಂದ್ರು ಸ್ವಾಮಿ. ಇವಾಗ ಎಲ್ಲಿ ಮಳೆ ಬರ್ತದೆ ಸ್ವಾಮಿ, ಸಾಧ್ಯತೆ ಇಲ್ಲ, ನಾನು ಬೆಳಿಗ್ಗೆ ಬರ್ತೀನಿ ಸ್ವಾಮಿಜಿ ಅದು ನೋಡ್ತೀನಿ ಅಂತ ಹೇಳಿ ಹೋದ್ರೆ ಗಂಗಾಧರ ಏನೋ ಪ್ರೊಫೆಸರ್ ಬಂದಿದ್ದಾರೆ ಗೊತ್ತಿರೋ ಪ್ರಿನ್ಸಿಪಾಲ್, ಅವರು ನನಗೆ ರಾತ್ರಿ 1:45 ಗಂಟೆಗೆ ಫೋನ್ ಮಾಡ್ತಾರೆ, ಸೋಮಣ್ಣರೇ ಮಳೆ ಬಂದು ಜೋರ ಹೊಡಿತಾ ಇದೆ, ಎಲ್ಲ ಗಲೀಜು ಹೋಗ್ತಾ ಇದೆ, ಇದು ಪವಾಡಗಳು ಅನ್ನೋದನ್ನ ನಾವೇ ಗ್ರಹಿಸ್ಕೊಳ್ಳಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, 5 ಲಕ್ಷ ಜನರಿಗೋಸ್ಕರವಾಗಿ ನಾವು ಭಕ್ತರಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ವಿ. ಬಾಳೆಎಲೆ ಮುಗಿದೋಗಿದೆ, ಬೆಳಿಗ್ಗೆ ತಿಂಡಿಗೆ ಬಾಳೆಎಲೆ ಕೊಡಕ್ ಸಾಧ್ಯ ಇಲ್ಲ. ನಾನು ತೊಡ ಓಡಾಡ್ತಾ ಇದ್ದೀನಿ, ಏನ್ ಮಾಡೋದು ಎತ್ ಮಾಡೋದು ಅಂತ ತಂದ್ಬಿಟ್ಟು ಹೇಳ್ತಾರೆ. ಏನು ಓಡಾಡ್ತಾ ಇದೆಯಾ, ಹೋಗೋಗ್ ತಿಳಿತೀನಿ, ಹೋಗಿ ತಿಳಿತೀನಿ, ಕಸ ತಗೋ. ಅದಾದ್ಮೇಲೆ ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಬರ್ತಾರೆ, ಸೋಮಣ್ಣ ಯಾರು ಅಂತ ಮಧುರೆಯಿಂದ ಎರಡು ದಾರಿ ನೋಡ್ಕೊಂಡು, ನಾನೇ ಸೋಮಣ್ಣ ಏನಪ್ಪ ಅಂದ್ರೆ ಸರ್ ಎಂಟ್ರವ್ರು ಬಾಯಿಗೆ ಬಂದಿದೆ ಎಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಹೇಳಬೇಕು ತಾವೇ ಹೇಳಿ. ಅವರ 99 ವರ್ಷದ ಗುರುವಂದನ ಕಾರ್ಯಕ್ರಮದಲ್ಲಿ
ಒಂದು ಗಂಟೆ ರಾತ್ರಿಯಲ್ಲಿ ಮಳೆ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇತ್ತು. 99 ಗದಿಗಳ 98 ದೀಪಗಳನ್ನು ತಂದಿದ್ವಿ. ಸಭೆಯಲ್ಲಿ ಕೂತಿದ್ದಾರೆ. ನಾನು ಒದ್ದಾಡ್ತಾ ಇದ್ದೆ, ನಾನು ಬೆಂಗಳೂರಿಗೆ ಹೋಗಬೇಕು, ದೀಪ ತರಬೇಕು ಅಂತ. ಸ್ವಲ್ಪ ಪುಷ್ಪ ಇದೇನೆ ಅಂತ ಅಂದು. ನಾಭಾಸ್ಪೇಟೆಯಿಂದ ಗಂಡ ಹೆಂಡತಿಬ್ರು ಆಟೋ ರಿಕ್ಷಾದಲ್ಲಿ ಎರಡು ದೀಪ ಇಟ್ಕೊಂಡು ಬರ್ತಾರೆ. ಗುರುಗಳು ಕೊಡ್ತಿರೋ ಬಂದು ನೆನ್ಕೊಂಡು ಬಂದಿರ್ತಾರೆ. ಇಟ್ಬಿಟ್ಟು ನಮಸ್ಕಾರ ಮಾಡುವಾಗ ಟವಲ್ ಕೊಡ್ತಾರೆ, ತಲೆ ಓಡಿಸ್ಕೊಳ್ಳಿ ಅಂದ್ಬಿಟ್ಟು ಇಷ್ಟೊತ್ತು ಯಾಕೆ ಬಂದ್ರಿ ಅಂದರು. ಇಲ್ಲ ಸ್ವಾಮೀಜಿ, ನನ್ನ ಮನೆಯವ್ರು ಬಿಡಲಿಲ್ಲ, ಬೆಳಿಗ್ಗೆ ನಾವು ಹೋದ್ರೆ ಅವ್ರು ಪಾದಸ್ಪರ್ಶ ಮಾಡೋಕ್ಕಾಗೋದಿಲ್ಲ, ಅವರಾಧನ ಇರ್ತಾರೆ, ಅದಕ್ಕೋಸ್ಕರವಾಗಿ ಕೊಟ್ಟು ಅವ್ರು ಪಾದಸ್ಪರ್ಶ ಮಾಡ್ಕೊಂಡು ಬರೋಣ. ನಾನು ಪಕ್ಕದಲ್ಲಿ ನಿಂತಿದ್ದೆ, ನೋಡು ಸರಿ ಹೋಯ್ತಾರ ನಿಮ್ಗೇನು, ನಾನು ನೋಡಿದೆ ತಗೊಂಡೋದೆ ಕರೆಕ್ಟ್ ಆಗಿತ್ತು, ಸರಿ ಹೋಯ್ತಾರೆ ಸ್ವಾಮೀಜಿ ಅಂತಂದೆ. ಇದು ಯಾರು ಏನು ಎಂತ ಪೂಜ್ಯರು ಎಲ್ಲಿದ್ದಾರೆ ಅಂದರೆ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ನಡವಳಿಕೆಯಲ್ಲಿದ್ದಾರೆ, ನಾವು ಮಾಡುವ ಕೆಲವು ದಿನನಿತ್ಯದ ಜಂಜಾಟದಲ್ಲಿರ್ತಾರೆ, ನಮ್ಮ ನಡವಳಿಕೆಯಲ್ಲಿರ್ತಾರೆ. ಇಂಥ ಭಾವನೆಗಳನ್ನು ಉಳ್ಳವರಾಗಿ ಕೆಲಸ ಮಾಡಿದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ಪರಮಾತ್ಮ ಮತ್ತೆ ನಮ್ಗೆ ಅವಕಾಶ ಕೊಡ್ತಾರೆ ಅನ್ನೋದಕ್ಕೆ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ನನ್ನ ಕುಟುಂಬಕ್ಕೆ ಇದ್ದ ಒಂದು ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಆಮದನಾಗಿ ಮಾಡಿದ್ದಾರೆ. ನಾನು ಅವರಿಗೆ ಶ್ರೀಮಠಕ್ಕೆ ಶ್ರೀಮಠದ ಭಕ್ತಾದಿಗಳ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನನ್ನ ಕುಟುಂಬದ ಪರವಾಗಿ ನಾನು ಮತ್ತೊಮ್ಮೆ ತಮಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಬಹುತೇಕರಿಗೆ ನಿಂತ್ಕೊಂಡು ತುಂಬ ಚಾಮರಾಜನಗರ, ಮೈಸೂರು, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನನ್ನ ಆತ್ಮೀಯರಾಗಿದ್ದಾರೆ. ಅವರವರೇ ಅವರವ್ರು ಅವರವರೇ ಬಂದು ನಾನು ಒಬ್ಬರು ಹೇಳೋದನ್ನು ಕೇಳೋದನ್ನು ಅಲ್ಲ, ಅದು ಒಂದು ಸತ್ಯ. ಭಗವಂತ ನುಡಿಕೊಂಡು ಹೋದ್ರೆ ಭಗವಂತ ಸಿಗಲ್ಲ. ನಾವು ಮಾಡುವ ಕೈಕರ್ಯದಲ್ಲಿ, ನಾವು ಮಾಡುವ ಕಾಯಕದಲ್ಲಿ ಭಗವಂತ ಇದ್ದಾನೆ ಅಂತ ನಾನು ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ದೆ. ಅವರಿಗೆ ಹಿನ್ನೆಲೆ ಆಗಿರ್ಬೋದು, ಆದರೆ ನಾನು ಇನ್ನೂ ಒಂದು 15-20 ವರ್ಷಗಳ ಕಾಲ ಗುರು ಶ್ರೀಗಳವರ ಆಶೀರ್ವಾದದಿಂದ ಚಾಲನೆಯಲ್ಲಿ ಇರ್ತೀನಿ, ಚಲಾವಣೆಯಲ್ಲಿ ಇರ್ತೀನಿ, ಕೆಲಸ ಕಾರ್ಯಗಳನ್ನು ಮಾಡ್ತೀನಿ. ಯಾವುದೇ ಕಾರಣಕ್ಕೆ ನನ್ನ ಸ್ವಾಭಿಮಾನಕ್ಕೆ, ನನ್ನ ಗೌರವಕ್ಕೆ ಎಲ್ಲರೂ ಮುಂದೆ ಒಂದು ಕಡೆ ಯಾರು ಒಂದು ಸಣ್ಣ ಅಪಚಾರ ಆಗಿದೆ. ನನ್ನ ಜೀವನ ಒಂದು ರೀತಿಯ ತೆರೆದ ಪುಸ್ತಕ, ನನ್ನ ಬದುಕು ಬೇರೆಯವ್ರಿಗಿನ ವಿಭಿನ್ನವಾಗಿ ಬಾಳ್ವೆಯನ್ನು ಮಾಡಿದ್ದೇನೆ. ಒಂದೇ ಒಂದು ಸಣ್ಣ ಅಪಚಾರ ಇಲ್ಲದೆ ಜೀವನವನ್ನು ಸಾಗಿಸಿದ್ದೇನೆ. ಧೈರ್ಯವಾಗಿ ಗೊತ್ತದೆಲ್ಲ ಇದ್ದಿದ್ದಕ್ಕೆ ನನ್ನ ಶ್ರೀಮತಿ ಎಲ್ಲ ಒಂದು ಕಡೆ ನನಗೆ 100 ಸತಿಯಾಗಿ ಒಬ್ಬ ಗಂಡನ ಕರ್ತವ್ಯವನ್ನು ಯಾವ ರೀತಿ ಮಾಡೋ ಜೊತೆಯಲ್ಲಿ ಗಂಡ ಎಲ್ಲ ಒಂದು ಕಡೆ ತೊಂದರೆಯಲ್ಲಿದ್ದಾನೆ ಅನ್ನೋ ದೃಷ್ಟಿನೂ ಇಲ್ಲ. ಶ್ರೀಗಳವರ ಆಶೀರ್ವಾದನೂ ಮತ್ತೊಮ್ಮೆ ಶ್ರೀಮಠಕ್ಕೆ ತಂದು ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರ ಆಶೀರ್ವಾದಕ್ಕೆ ನನಗೆ ಕೃಪೆ ಆಗಿರೋದಕ್ಕೆ ಕಾರಣೀಭೂತರಾಗಿದ್ದಾರೆ. ನಾನು ನಿಜವಾಗ್ಲೂ ಕೂಡ ಒಬ್ಬ ಅದೃಷ್ಟವಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯ ಎಲ್ಲ ಪೂಜ್ಯ ಮಹಾಸ್ವಾಮಿಗಳವರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಸಚಿವ ಮಾನ್ಯರಿಗೆ, ಶಾಸಕ ಮಿತ್ರರಿಗೆ, ಹಲವು ಜನಮೂರ್ತಿಗಳಿಗೆ, ಬಂದಿರ್ತಕ್ಕಂಥ ಭಕ್ತ ಹಿರಿಯರಿಗೆ, ತಾಯಂದಿರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.